ನನ್ನಾಚಾರ ಪ್ರಕಾರ ಶೀಘ್ರದಲ್ಲಿ ಸಚಿವ ಸಂಪುಟ ಬದಲಾವಣೆ ಕೆಲವೊಂದು ಬದಲಾವಣೆ ಆಗಬಹುದು ಈ ನಾಲ್ಕು ಸ್ಥಾನಗಳು ಏನು ಇದಾವು ಅದನ್ನ ಭರ್ತಿ ಮಾಡುವಂತ ಪ್ರಕ್ರಿಯೆ ಆಗಬಹುದು ಅಂತ ನಿರೀಕ್ಷೆ ಇದೆ ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಆಗುವುದಿಲ್ಲ ಇಷ್ಟು ಮಾತ್ರ ನಾವು ಹೇಳಬಹುದು ಸಚಿವ ಸಂಪುಟ ಪುನರಾಚನೆ ಮತ್ತು ವಿಸ್ತರಣೆ ವಿಚಾರವಾಗಿ ಒಂದು ಕಡೆ ಉಮೇಶ್ ಕತ್ತಿ ಅವರು ಬೆಳಗಾವಿಯಲ್ಲಿ ಸಭೆ ಮಾಡುತ್ತಾರೆ ಒಂದು ಕಡೆ ಯತ್ನಾಳ್ ಅವರು ಮತ್ತು गुप्त सभे पक्ष संघटने सल बेवण मुद्दे एर सवर इपत्मूर भारतीय जनता पार्टी मत स्पष्ट बहुमत सुमार नूरा मूव सीट ऐलू मत ऐन इप्त लोकसभा सदस्य इप्त क्षेत्र उल्सो उद्देश्य सभीतावे इो पक्ष विरोधी पक्ष के हिन्डे पक्ष के द्रोह माड़ोंतदु इल्ल उमेश कत्तियोर माडिद्दु सह अल्लि विधान परिषत्तिनल्लि आदंता सूलिन बग्गे आत्मावलोकन माड्कोंडिद्दारे मुंदे पक्षवन्न याव रीति संघटने माडबेकु जिल्ला पंचायत तालूक पंचायत अंत चर्चे माडिद्दारे नानु रेणुकाचार्य आदरू इदे विषयद मेले माताडिद्दीवि नानु रमेश जारकिहोळि आदरू इदे विषय बिट्टु ई याव विषयगळन्नु बिट्टु बेरे यावदे रीतिय ಚರ್ಚೆಗಳು ನಾವು ಮಾಡಿಲ್ಲ ಇದೇನು ಗುಪ್ತ ಸಭೆ ಅಲ್ಲ ಇದು ಬಹಿರಂಗ ಸಭೆ ನಿನ್ನೆ ನೀವು ಮಾತನಾಡೋ ಸಮಯದಲ್ಲಿ ಸರ್ಕಾರಕ್ಕೆ ಒಂದು ಸಮಯವನ್ನ ನೀಡಿದ್ರಿ ಮಾರ್ಚ್ ಒಳಗಡೆ ವಿಸ್ತರಣೆ ಮತ್ತು ಪುನರಚನೆ ಆಗಬೇಕು ಸಮಯತ್ ನಾ ಹೇಳಿದ್ದೇನು ಯಾರನೇ ಸಚಿವರು ಮಾಡ್ರಿ ನೀವು ಕನಿಷ್ಠ ಒಂದು ಒಂದೂವರೆ ವರ್ಷ ನೀವು ಅವಕಾಶ ಕೊಟ್ಟರೆ ಅವರು ಒಬ್ಬ ಕ್ರಿಯಾಶೀಲರಾಗಿ ಹೆಚ್ಚು ಒಂದು ಸರ್ಕಾರದ ಸಾಧನೆಗಳನ್ನು ಜನರಿಗೆ ಒಯ್ದು ಮುಟ್ಟಿಸೋದಾಗಲಿ ಮತ್ತು ಜಿಲ್ಲಾ ಸಭೆಗಳಾಗಬೇಕು ರಿವ್ಯೂ ಮೀಟಿಂಗ್ ಆಗಬೇಕು ಕೇವಲ 6 ತಿಂಗಳು ಇದ್ದಾಗ ಏನಾದರೂ ನಾವು ಸರ್ಕಾರ ಇದು ಸಚಿವ ಸಂಪುಟ ಮಾಡಿದ್ವಿ ಅಂದ್ರೆ ಅವರ ಇಲಾಖೆ ಬಗ್ಗೆ ಅಧ್ಯಯನ ಮಾಡೋದರೊಳಗೇ ಮತ್ತು ಚುನಾವಣೆ ಇರೋದ್ರಿಂದ ಚುನಾವಣೆ ಬಹಳ ಸಮೀಪ ಇರೋದ್ರಿಂದ